ನಮಸ್ಕಾರ. ಬಾಯಿಗೆ ಎಣ್ಣೆ ಹಾಕಿ ಮಲಗುವವರು ತುಂಬ ಜನ ಇದ್ದಾರೆ. ಆದರೆ ಆಯುರ್ವೇದ ಹೇಳಿದ ಹಾಗೆ ಈ ಮೂರು ಕಡೆ ಎಣ್ಣೆ ಹಾಕಿ ಮಲಗಿದರೆ ನಮ್ಮ ಇಡೀ ಜೀವನವೇ ಬದಲಾಗುತ್ತೆ. ಅದರ ಬಗ್ಗೆ ಇವತ್ತು ಡೀಟೇಲಾಗಿ ತಿಳ್ಕೊಳ್ಳೋಣ. ಯಾಕೆ ಅಂದರೆ ಆಯುರ್ವೇದ ಹೇಳಿದ ಈ ಥರ ಸೂತ್ರಗಳನ್ನು ನಾವು ಸರಿಯಾಗಿ ಫಾಲೋ ಮಾಡಿದರೆ ನಮಗೆ ರೋಗವೇ ಬರಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಔಷಧಕ್ಕೋ ಇನ್ಯಾವುದಕ್ಕೋ ಅಲಿಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಇವುಗಳನ್ನು ಫಾಲೋ ಮಾಡಬೇಕು. ಕೇವಲ ವಿಡಿಯೋ ನೋಡ್ಕೊಂಡು ಸುಮ್ಮನೆ ಇರೋದಲ್ಲ, ಇವುಗಳನ್ನು ಫಾಲೋ ಮಾಡ್ತಾ ಇನ್ನೊಬ್ಬರ ಜೊತೆಗೆ ಅದನ್ನು ಹಂಚಿಕೊಳ್ತಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾವು ನಮ್ಮ ಸಮಯವನ್ನು ಕಳೀಬೇಕು. ಆವಾಗ ನಮ್ಮಲ್ಲಿ ಪಾಸಿಟಿವಿಟಿ ಡೆವಲಪ್ ಆಗುತ್ತೆ, ಜೊತೆಗೆ ನಮ್ಮ ಆರೋಗ್ಯವು ಕೂಡ ನಿಧಾನವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ. ಎಸ್, ಈ ಮೂರು ಕಡೆ ಯಾವ್ಯಾವುದು ಹಾಗಾದರೆ ಎಣ್ಣೆಯನ್ನು ಹಾಕಬೇಕು? ನಾನು ಆಯುರ್ವೇದ ತೋರಿದ ದಾರಿ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಲ್ಲ, ಬೆಳಿಗ್ಗೆ ಎದ್ದಾಗಿಂದ ನಾವೇನೇನು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದೇನೆ. ಆ ಪ್ಲೇಲಿಸ್ಟಲ್ಲಿ ಹೇಳಿದ್ದೇನೆ ಏನು, ಶಿರಶ್ರವಣಪಾದೇ ಶುಚ ವಿಶೇಷೇಣ ಶೀಲಯೇತಂತ ಆಯುರ್ವೇದ ಹೇಳುತ್ತೆ ಅಂತ. ಈ ಶಿರಶ್ರವಣಪಾದ ಅಂದರೆ ನೆತ್ತಿ, ಕಿವಿ ಮತ್ತು ಪಾದಗಳಿಗೆ ಎಣ್ಣೆಯನ್ನು ಹಚ್ಚಬೇಕು ಅಂತ. ರಾತ್ರಿ ಮಲಗುವಾಗ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ? ಆಯುರ್ವೇದದಲ್ಲೇನು ರಾತ್ರಿ ಮಲಗುವಾಗಲೇ ನೀವು ಅದನ್ನು ಮಾಡಿ ಅಂತ ಹೇಳಲಿಲ್ಲ. ಆದರೆ ನಾನು ರಾತ್ರಿ ಮಲಗುವಾಗ ಎಣ್ಣೆಯನ್ನು ಹಚ್ಚಿ ಮಲಗಿ ಅಂತ ಹೇಳಲಿಕ್ಕೆ ಕಾರಣ ಇದೆ. ನಾವು ಇವತ್ತು ತುಂಬ ಸ್ಟ್ರೆಸ್ಸಿಂದ ಬಳಲ್ತಿದ್ದೇವೆ. ಯಾರು ನೋಡಿದರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಟೆನ್ಷನ್ ಉಂಟು, ತಲೆಬಿಸಿ ಉಂಟು, ಸಿಟ್ಟು ಬರುತ್ತೆ, ಕಿರಿಕಿರಿ ಆಗುತ್ತೆ, ಮನಸ್ಸಲ್ಲೇ ನೋವನ್ನು ನುಂಗ್ಕೊಳ್ತಾರೆ. ಇದೆಲ್ಲ ಸಮಸ್ಯೆಗಳುಂಟು. ಸರಿಯಾಗಿ ನಿದ್ದೆ ಬರೋದಿಲ್ಲ, ನಿದ್ದೆ ಬಂದರೂ ಕೂಡ ಕ್ವಾಲಿಟಿ ಸ್ಲೀಪ್ ಇಲ್ಲ. ಅಂದರೆ ಸುಮಾರು 6-8 ತಾಸು ಮಲಗಿದರೂ ಕೂಡ ನಮಗೆ ನಿದ್ದೆ ಸಾಕಾಯಿತು ಅಂತ ಅನಿಸೋದಿಲ್ಲ. ಅದಕ್ಕೆಲ್ಲ ಪರಿಹಾರ ಇದಾಗತ್ತೆ. ಇದನ್ನು ನಾವು ಇನ್ನೂ ಡೀಟೇಲಾಗಿ ಇವತ್ತು ತಿಳ್ಕೊಳ್ಬೇಕು. ಮೊದಲನೇದಾಗಿ ತಲೆಗೆ ಎಣ್ಣೆ ಹಾಕೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಇದ್ರ ಬಗ್ಗೆಲ್ಲ ನಾನು ವಿಡಿಯೋ ಮಾಡಿ ಹೇಳಾಯಿತು. ಆದರೆ ಈ ವಿಷಯಕ್ಕೆ ಹೇಗೆ ಪ್ರಯೋಜನಕಾರಿ ಅಂತಂದರೆ, ತಲೆಗೆ ನಾವು ಎಣ್ಣೆಯನ್ನು ಹಾಕೋದ್ರಿಂದ ನಮ್ಮ ಮೆದುಳಿಗೆ ಶಕ್ತಿ ಬರುತ್ತೆ, ನಮ್ಮ ಮೆದುಳು ಕೂಲಾಗುತ್ತೆ, ಮೆದುಳಿಗೆ ತಂಪಾಗತ್ತೆ. ವಿಶೇಷವಾಗಿ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡಿದರೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದರೆ ಸಹಜವಾಗಿ ಅಷ್ಟು 6-7 ತಾಸು ಅದು ನಮ್ಮ ತಲೆಯ ಮೇಲೆ ಎಣ್ಣೆ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತಲೆಯ ಮೇಲೆ ಎಣ್ಣೆ ಆರಬಾರ್ದು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ. ಯಾಕೆ ಅಂತಂದರೆ ಆ ರೀತಿ ಮಾಡೋದ್ರಿಂದ ಮಗುವಿನ ಭವಿಷ್ಯ ತುಂಬ ಚೆನ್ನಾಗಾಗತ್ತೆ, ಮಗುವಿನ ಮೆದುಳು ತುಂಬ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ತಲೆಬುರುಡೆಯ ಕೆಳಗಿರುವಂಥ ಎಲ್ಲ ತಲೆಬುರುಡೆಯ ಒಳಗೆ ಬರುವಂಥ ಎಲ್ಲ ಆರ್ಗನ್ಸ್ ತುಂಬ ಸ್ಟ್ರಾಂಗ್ ಆಗ್ತವೆ, ಆ ಮಗುವಿನ ಭವಿಷ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳಲ್ಲೂ ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಮತ್ತು ತಲೆಗೆ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಮನಸ್ಸು ಕೂಲಾಗುತ್ತೆ. ನಮಗದು ಒಂದೆರಡು ದಿನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಅಯ್ಯೋ ನಿನ್ನೆ ರಾತ್ರಿ ನಾನು ತಲೆಗೆ ಎಣ್ಣೆಗೆ ಹಚ್ಚಿದೆ, ಇವತ್ತು ನೋಡಿದ್ರೆ ಇವತ್ತು ಕೂಡ ಸಿಟ್ಟು ಬರ್ತಾ ಇದೆ, ಇವತ್ತು ಕೂಡ ಟೆನ್ಷನ್ ಆಗ್ತಿದೆ ಅಂತ. ಒಂದೆರಡು ದಿನಕ್ಕೆ ಆಗುವಂಥದ್ದಲ್ಲ ಇದು, ಇದು 3-4 ತಿಂಗಳುಗಳ ಅಟ್ಲೀಸ್ಟ್ ಬೇಕಾಗತ್ತೆ ನಿಮಗೆ ರಿಸಲ್ಟ್ ಕಾಣಲಿಕ್ಕೆ. ಅಯ್ಯೋ ಅಷ್ಟೊಂದು ದಿನ ಬೇಕಾಗತ್ತಾ, ಹಾಗಾದರೆ ಏನು ಮಾಡೋದು, ನಮಗೆ ಇಮಿಡಿಯೇಟ್ ರಿಲೀಫ್ ಬೇಕು ಅಂತ ನೀವು ಹುಡುಕ್ಲಿಕ್ಕೆ ಹೋದರೆ ಸಾಧ್ಯವೇ ಇಲ್ಲ. ಇಮಿಡಿಯೇಟ್ ರಿಲೀಫ್ ಎಲ್ಲೂ ಸಿಗೋದೇ ಇಲ್ಲ, ಸಿಕ್ಕಿದರೂ ಕೂಡ ಅದರಿಂದ ಸೈಡ್ ಎಫೆಕ್ಟ್ಸ್ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಾವು ಇವತ್ತು ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಲ್ಲಿ ನಮಗೆ ರಿಸಲ್ಟ್ ಸಿಗತ್ತೆ ಅಂತಾದರೆ ಅದು ಕ್ವಿಕ್ ರಿಸಲ್ಟೇ. ಯಾಕೆ ಅಂತಂದರೆ ಅದು ಶಾಶ್ವತವಾದ ರಿಸಲ್ಟ್ ಕೊಡುತ್ತೆ, ಜೊತೆಗೆ ಅದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಅಡ್ವಾಂಟೇಜಸ್ ತುಂಬ ಇರುತ್ತೆ. ಇನ್ನು ಕಿವಿಗೆ ಎಣ್ಣೆ ಹಾಕೋದು, ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಳಿದ ಹಾಗೆ ಕಿವಿಗೆ ಎಣ್ಣೆ ಹಾಕುವಾಗ ನೀವು ಒಮ್ಮೆ ವೈದ್ಯರ ಹತ್ರ ಭೇಟಿಯಾಗಿ, ಆಯುರ್ವೇದ ವೈದ್ಯರ ಹತ್ರ ಹೋಗಿ ನಾನು ಕಿವಿಗೆ ಎಣ್ಣೆ ಹಾಕ್ಬೋದಾ ಅಂತ ಕೇಳಿಕೊಂಡು ಎಣ್ಣೆ ಹಾಕಿ. ಇಲ್ಲ ಅಂತಂದರೆ ಏನಾಗುತ್ತೆ, ನಿಮಗೇನೋ ಕಿವಿಯ ಸಮಸ್ಯೆ ಇದೆ, ಆಗ ಎಣ್ಣೆ ಹಾಕಬಾರ್ದು ಅಂತ ಸಂದರ್ಭದಲ್ಲಿ ನೀವು ಎಣ್ಣೆ ಹಾಕಿದಿರಿ ಅಂದರೆ ಅದರಿಂದ ತೊಂದರೆ ಆಗ್ಬೋದು. ಮತ್ತು ಜೀವನ ಬದಲಾಗತ್ತೆ ಅಂತ ನಾನು ಯಾಕೆ ಹೇಳಿದೆ ಕಿವಿಗೆ ಎಣ್ಣೆ ಹಾಕೋದ್ರಿಂದ? ಕಿವಿಗೆ ನಿತ್ಯವೂ ಎಣ್ಣೆ ಹಾಕಬೇಕು ಅಂತ ಆಯುರ್ವೇದ ಅಂತೂ ಹೇಳುತ್ತೆ. ಅದರ ಹಿಂದೆ ಕಾರಣಗಳು ತುಂಬ ಇವೆ. ವಯಸ್ಸಾಗ್ತಾ ಹೋದ ಹಾಗೆ ಕಿವಿಗೆ ವಾತದೋಷದಿಂದ ಬರುವಂಥ ರೋಗಗಳು ಬರ್ತವೆ. ಕಿವಿ ಕೇಳದೇ ಇದ್ದಂಗೆ ಆಗೋದು, ತಲೆ ಸುತ್ತು ಬರೋದು, ಒಲ್ಟಿಗೋ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿಯ ಏನು ಡಿಜನರೇಷನ್ನಿಂದ ತಲೆ ಸುತ್ತು ಬರುತ್ತೆ, ಆಮೇಲೆ ಕಿವಿಯಲ್ಲಿ ಸೌಂಡ್ ಬರೋದು, ಇವೆಲ್ಲ ಸಮಸ್ಯೆ ಆಗುತ್ತೆ. ಈ ಥರ ತೊಂದರೆಗಳಾದಾಗ ಕಿವಿ ಕೇಳದೇ ಇದ್ದರೆ ನಿದ್ದೆ ಚೆನ್ನಾಗಿ ಬರ್ಬೋದು, ಆದರೆ ತಲೆ ಸುತ್ತು ಬರೋದು ಮತ್ತು ಕಿವಿಯಲ್ಲಿ ಸೌಂಡ್ ಬರೋದು, ಈ ಎಸ್ಪೆಷಲಿ ಕಿವಿಯಲ್ಲಿ ಸೌಂಡ್ ಬರೋದಂತೂ ರಾತ್ರಿಯ ಸಂದರ್ಭದಲ್ಲಿ ತುಂಬ ಜಾಸ್ತಿಯಾಗಿ ಕಾಡುತ್ತೆ. ಯಾಕೆಂದರೆ ಹಗಲಿನಲ್ಲಿ ಬೇರೆ ಬೇರೆ ಸೌಂಡ್ ಇರುತ್ತೆ, ಗೊತ್ತೇ ಆಗೋದಿಲ್ಲ. ಆದರೆ ರಾತ್ರಿಯಲ್ಲಿ ಕೆಲವಷ್ಟು ಜನರಿಗೆ ತುಂಬ ಕಷ್ಟಪಡ್ತಾರೆ, ಆ ಸೌಂಡನ್ನು ಕೇಳ್ತಾ ನಿದ್ದೆ ಮಾಡ್ಕೊಳ್ಳಿಕ್ಕಾಗ್ದೇ ತಲೆನೋವು ಬರುತ್ತೆ, ತುಂಬ ಕಷ್ಟ, ಹಿಂಸೆಯನ್ನು ಅನುಭವಿಸ್ತಾರೆ.
ಹಾಗಾಗಿ ಅದೆಲ್ಲ ಬರಬಾರ್ದು ಆಗಬಾರ್ದು ಅಂತಂದರೆ ನಾವು ಚಿಕ್ಕ ವಯಸ್ಸಿಂದನೇ ಅಥವಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಿತ್ಯ ಕಿವಿಗೆ ಎಣ್ಣೆ ಹಾಕಲಿಕ್ಕೆ ಹಾಕೋ ರೂಢಿ ಮಾಡ್ಕೊಳ್ಬೇಕು. ಆಗ ಮಾತ್ರ ನಮಗೆ ಮುಂದೆ ಅನುಕೂಲ ಆಗುತ್ತೆ. ಮತ್ತು ಕಿವಿಗೆ ಎಣ್ಣೆ ಹಾಕೋದ್ರಿಂದ ಸರ್ಟನ್ ರಿಯಾಕ್ಷನ್ ನಮ್ಮ ಮೆದುಳಿನ ಮೇಲೆ, ನಮ್ಮ ಸೆನ್ಸ್ ಆರ್ಗನ್ಸ್ ಮೇಲೆ ಆಗುತ್ತೆ. ಇವುಗಳ ಪಾಸಿಟಿವ್ ಎಫೆಕ್ಟ್ ನಮಗೆ ನಿಧಾನವಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹಾಕಬೇಕು. ಇನ್ನು ಪಾದಕ್ಕೆ ಎಣ್ಣೆ ಹಚ್ಚೋದಂತೂ ಅತ್ಯಂತ ಅದ್ಭುತವಾದ್ದು. ನಾ ಆಯುರ್ವೇದ ಅಥವಾ ನಮ್ಮ ಭಾರತೀಯ ಶಾಸ್ತ್ರ ಇದೆಯಲ್ಲ, ಇದು ಎಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಂದ ನಮ್ಮ ಇಡೀ ಜೀವನವನ್ನು ಬದಲ ಮಾಡುತ್ತೆ ಅನ್ನೋದು ಯೋಚನೆ ಮಾಡಿದರೆ ಆಶ್ಚರ್ಯ ಆಗುತ್ತೆ. ಜೊತೆಗೆ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಅಡ್ವಾಂಟೇಜಸ್ ಇರುತ್ತೆ ಇಂಥವುಗಳಿಂದ. ಹಾಗಾಗಿ ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡಿ ಮಲಗೋದ್ರಿಂದ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಇಮ್ಮಿಡಿಯೇಟ್ ಎಫೆಕ್ಟ್ ಆಗದೇ ಇರಬಹುದು, ಆದರೆ ಒಂದು ಎರಡು ಮೂರು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಕಾಣಲಿಕ್ಕೆ ಶುರುವಾಗುತ್ತೆ. ನಾವು ಇವತ್ತು ಅದನ್ನೆಲ್ಲ ಅಬ್ಸರ್ವ್ ಮಾಡೋದನ್ನು ಬಿಟ್ಟೇ ಬಿಟ್ಟಿದ್ದೇವೆ. ನಮಗೇನು ಅನಿಸುತ್ತೆ, ಒಂದು ಮೂರು ನಾಲ್ಕು ದಿವಸ ಹಾಕಿದೆ, ಆಮೇಲೆ ಟೈಮ್ ಇಲ್ಲ, ಆಮೇಲೆ ಬಿಟ್ಟೆ, ಏನು ಪ್ರಯೋಜನ ಆಗಲಿಲ್ಲ, ನಾನು ಮಾಡಿ ನೋಡಿದೆ ಆದರೆ ಯೂಸ್ ಆಗಲಿಲ್ಲ. ಖಂಡಿತ ಹಾಗೆ ಮಾಡಬೇಡಿ. ನೀವು ಇದನ್ನು ಫಾಲೋ ಮಾಡಿ, ನಿಮಗೆ ಅದರಿಂದ ಸಿಗುವ ಲಾಭ ತುಂಬ ದೊಡ್ಡದು. ನೀವು 60 ವರ್ಷಕ್ಕೆ ಯಾವುದೋ ಒಂದು ಸಮಸ್ಯೆಗೆ ಡಾಕ್ಟರ್ ಹತ್ರ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತದೆ, ಅಥವಾ ಬಿ ಪಿ ಶುಗರ್ ಸ್ಟಾರ್ಟ್ ಆಗುತ್ತೆ ಅಂತಾದರೆ ಇದೆಲ್ಲ ಮಾಡೋದ್ರಿಂದ 60ರ ಬದಲು 70ಕ್ಕೋ 75ಕ್ಕೋ ಸ್ಟಾರ್ಟ್ ಆಗುತ್ತೆ. ನಮಗೆ ಈ ಯಾವಾಗಲೂ ಅಷ್ಟೇ, ಒಳ್ಳೆಯದಾಗಿರೋದ್ರ ಗೊತ್ತಾಗೋದಿಲ್ಲ, ಕೆಟ್ಟದ್ದಾದರೆ ಮಾತ್ರ ಗೊತ್ತಾಗುತ್ತೆ, ಸೈಡ್ ಎಫೆಕ್ಟ್ಸ್ ಆದರೆ ಮಾತ್ರ ಅದರದ್ದು ಇದು ಗೊತ್ತಾಗುತ್ತೆ. ಇವೆಲ್ಲ ನಿಧಾನವಾಗಿ ಹನಿ ಹನಿಗೂಡಿ ಹಳ್ಳ ಅಂತ ಹಾಗೆ ಇವುಗಳ ಎಫೆಕ್ಟ್ ನಮಗೆ ಅರ್ಥವೇ ಆಗೋದಿಲ್ಲ. ನನಗೂ ರೋಗ ಬಂತಲ್ಲ, ನಾನು ಇಷ್ಟೆಲ್ಲ ಮಾಡಿದರೂ ಕೂಡ ಇಷ್ಟೆಲ್ಲ ಮಾಡಲಿಲ್ಲ ಅಂತ ಆಗಿದ್ದರೆ ಇದರ 2ರಷ್ಟು ರೋಗ ಸಮಸ್ಯೆ ಬರ್ತಿತ್ತು, ಮತ್ತು ಇದಕ್ಕಿಂತ ಎಷ್ಟೋ ವರ್ಷಗಳ ಮೊದಲೇ ಸಮಸ್ಯೆ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಇದನ್ನು ನಾವು ಮಾಡಬೇಕು. ಮತ್ತು ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಒಳ್ಳೆಯದು, ನಮ್ಮ ಕಣ್ಣುಗಳಿಗೆ ಒಳ್ಳೆಯದು ಅಂತ ಆಯುರ್ವೇದ ಹೇಳುತ್ತೆ. ಮತ್ತು ನಮ್ಮ ನಿದ್ದೆಯ ಕ್ವಾಲಿಟಿ ಇದರಲ್ಲಿಯೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡಿ ಮಲಗಬೇಕು. ಎಸ್, ಈಗ ಇನ್ನೊಂದು ಎರಡು ವಿಷಯಗಳನ್ನು ನಾನು ಹೇಳಬೇಕು. ಆಲ್ರೆಡಿ ಆ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆದರೂ ಕೂಡ ಇನ್ನೊಂದು ಸಲ ನಿಮಗೆ ಸ್ಪಷ್ಟಪಡಿಸಬೇಕು. ಏನು ಅಂತಂದರೆ, ಯಾವ ಎಣ್ಣೆಯನ್ನು ಬಳಸಬೇಕು? ದಯವಿಟ್ಟು ಅಂಗಡಿಗಳಿಂದ ತಂದಿರುವಂಥ ಎಣ್ಣೆ ಬೇಡ, ಗಾಣದಲ್ಲಿ ಮಾಡ್ಕೊಂಡು ಬಂದಿರುವಂಥ ಎಣ್ಣೆ. ಇದರಲ್ಲಿ ಬೆಸ್ಟ್ ಅಂತಂದರೆ ಒಂದು ಎಳ್ಳೆಣ್ಣೆ, ಗಾಣದಲ್ಲಿ ಮಾಡ್ಕೊಂಡಿದ್ದು, ನಿಮ್ಮ ಕಣ್ಣೆದುರು ಮಾಡ್ಕೊಂಡಿದ್ದು, ದೀಪಕ್ಕೆ ಹಚ್ಚುವಂಥದ್ದೋ ಅಥವಾ ಅಂಗಡಿಯಲ್ಲಿ ಸಿಗುವಂಥ ಎಳ್ಳೆಣ್ಣೆ ಬೇಡ. ಮತ್ತು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಕೆ ಮಾಡಿದರೆ ತುಂಬ ಅನುಕೂಲ. ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು. ಯಾವುದಕ್ಕೆ? ಪಾದ ಮಸಾಜಿಗೆ. ಆಮೇಲೆ ಹರಳೆಣ್ಣೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ಬೋದು, ಆದರೆ ವಿಶೇಷವಾಗಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ನೆಗಡಿ, ಕಫ, ಜ್ವರ, ವಾಂತಿ, ಭೇದಿ, ಅಜೀರ್ಣ ಈ ಥರ ಸಮಸ್ಯೆಗಳಿದ್ದಾಗ ನೆತ್ತಿ, ಪಾದ ಮತ್ತು ಕಿವಿಗೆ ಎಣ್ಣೆಯನ್ನು ಹಾಕಬಾರ್ದು. ನೋಡಲಿಕ್ಕೆ ಸಣ್ಣ ವಿಷಯ ಆದರೂ ಕೂಡ ಅದ್ಭುತವಾದಂತಹ ಪರಿಣಾಮವನ್ನು ನಮ್ಮ ದೇಹದ ಮೇಲೆ ಕೊಡುವಂಥ ಒಂದು ವಿಶೇಷ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಇದನ್ನು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಜೀವನ ಬದಲಾಗುತ್ತೆ, ಅದನ್ನು ಆ ಗ್ಯಾರಂಟಿ ನಾನು ಕೊಡ್ತೇನೆ. ಇಂಥ ನಿಯಮಗಳನ್ನು ಫಾಲೋ ಮಾಡಿದರೆ ಮಾತ್ರ ನಾವು ಡಾಕ್ಟರ್ಗಳ ಅವಲಂಬನೆಯನ್ನು ತಪ್ಪಿಸ್ಬೋದು, ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗೋದನ್ನು ತಪ್ಪಿಸ್ಕೊಳ್ಬೋದು. ಮತ್ತು ನನ್ನ ಜೊತೆಗೆ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಬೇಕು ಅಂತ ಆದರೆ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ದಯವಿಟ್ಟು ಕ್ಷಮಿಸಿ, ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ. ಅನವಶ್ಯಕ ಕಾಲ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ಈ ಥರ ಒಂದು ಫೀಸ್ ತಗೊಳ್ಳೇಬೇಕಾಗ್ತದೆ, ಅನಿವಾರ್ಯ ಆಗ್ತದೆ. ಆದರೆ ಕೆಲವು ರೋಗಗಳಿಗೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಂಥವರಿಗೆ ನಾವು ರೀಫಂಡ್ ಮಾಡ್ತೇವೆ. ನಿಮಗೆ ನಾವು ಕನ್ಸಲ್ಟೇಷನ್ ಕೊಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾವು ನಿಮಗೆ ವಾಪಸ್ ಹಾಕ್ತೇವೆ ಅಂತ ನಿಮ್ಮ ಕನ್ಸಲ್ಟೇಷನ್ ಫೀಸನ್ನು ನಾವು ರಿಟರ್ನ್ ಮಾಡ್ತೇವೆ. ಜೊತೆಗೆ ನಮ್ಮ ಜೊತೆಗೆ ನೀವು ಫೇಸ್ ಟು ಫೇಸ್ ಕನ್ಸಲ್ಟೇಷನ್ ಅಂದರೆ ಇಲ್ಲಿ ಬಂದು ಕನ್ಸಲ್ಟೇಷನ್ ಪಡ್ಕೊಳ್ಬೇಕು ಅಂತಾದರೆ ಆಗ ಇನ್ನೂ ಒಳ್ಳೆಯದು. ಆ ಥರ ನಿಮಗೆ ಬರಬೇಕು ಅಂತಾದರೆ ದಯವಿಟ್ಟು ಹಾಗೆ ಸುಮ್ಮನೆ ಬಂದುಬಿಡಬೇಡಿ. ಈ ನಂಬರ್ಗೆ ಕಾಲ್ ಮಾಡಿ ನಾನು ಅವೈಲೇಬಲ್ ಇದ್ದೀನಿ ಇಲ್ಲ ಅಂತ ಕೇಳಿಕೊಂಡು ಬನ್ನಿ. ನಮ್ಮ ಸ್ಟಾಫ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ನಿಮಗೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಇವತ್ತಿನ ಈ ವಿಡಿಯೋದನ್ನು ನಾವು ಫಾಲೋ ಮಾಡಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಜೊತೆಗೂ ಇದನ್ನು ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.